हेलो, जय श्री शारदाम देवी रामकृष्ण जगद्गुरु पाद पद्मे तयो श्रुत्वा प्रणमामि नमोऽहम् रत्नाकराधूत पदा हिमालय कुंडली ब्रह्म राजश्री रत्नाकर वंदे भारत माता यदि के मेले ऐसे लग रहे होता परम पूज्य स्वामी जी गण्यरात नेचिन अण्णंदिरिगे इल्लेल्लरू अंत एल्ला निरंजन देशभक्त बंधुगळिगे माता भगिनियरिगे ಅಕ್ಕ ಅಣ್ಣಂದಿರಿಗೆ ಹಿಂದೂ ಧರ್ಮದ ರಕ್ಷಕ ಎಲ್ಲಾ ಕಾರ್ಯಕರ್ತ ಅಣ್ಣಂದಿರಿಗೆ ಹಾಗೂ ಎಲ್ಲಾ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಇಲ್ಲಿ ಬಂದು ಮಾತಾಡಲಿಕ್ಕೆ ಮುರುಬಾಗ್ಲಲ್ಲಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದಾಗ ಬಹಳ ಖುಷಿ ಆಯ್ತು. ಕಾರಣ ಇಷ್ಟೇ, ಏನಕ್ಕೆ ಇಲ್ಲಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ನಡೆಯೋದು ಅಗತ್ಯವಾಗಿತ್ತು ಅಂದ್ರೆ, ನೆನಪಿರಲಿ ಯಾವ ಊರಿನಲ್ಲಿ छत्रपति शिवाजी महाराज जयंती नड़ीतो यूरी छत्रपति शिवाजी महाराज हुट संभ्रमो आ प्रतियो मन छत्रपति शिवाजी महाराज हुटी बरतर मुड़बा प्रतियो मन शिवाजी महाराज हुट आवश्यक कारणकोस्कर शिवाजी महाराज कार्यक्रम नड़ीता बहुत संतोष आयो बहुत जन ना देश प्रेमी हिंदू धर्म शिवाजी महाराज बेटे शिवाजी महाराज मुंचे जीजाबाई ताई जीजाबाई बेनके शिवाजी महाराज कार्यक्रम नावे नोड़े कार्यकर्त अण्डन बहुत जन सीरी दय मन हर निम्न तायंदर कूरसको अक् तंगियर कूरसको शिवाजी महाराज कथयो इतिहास पठ्यपुस्तक शिवाजी महाराज बहुत पुटे
ಗ್ಯಾರಂಟಿ ಮಾಡಬಲ್ಲೆ ಎರಡು ಪುಟದ ಮೇಲೆ ಅವರ ಬಗ್ಗೆ ಇತಿಹಾಸ ಹೇಳಿಕೊಡೋದಿಲ್ಲ ನಮಗೆ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇರೋದ್ರಿಂದ ಹೇಳ್ತಾ ಇದೀನಿ, ನಾನಂತೂ 20 ವರ್ಷದಲ್ಲಿ ನನ್ನ ಯಾವುದೊಂದು ಪಠ್ಯ ಪುಸ್ತಕದಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಓದಿದ್ದೇ ಇಲ್ಲ. ಇವತ್ತಿನ ದಿನ ನಮ್ಮದೇ ಮಕ್ಕಳಿಗೆ ನಮ್ಮದೇ ದೇಶದಲ್ಲಿ ಶಿವಾಜಿ ಮಹಾರಾಜರ ಪರಿಚಯವನ್ನ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಮಾಡ್ಕೊಡೋದಿಲ್ಲ. ಶಿವಾಜಿ ಮಹಾರಾಜರ ಪರಿಚಯವನ್ನ ಮಕ್ಕಳಿಗೆ ಮನ್ನಡಿರುವಂತ ತಂದೆ ತಾಯಂದ್ರು ಮಾತ್ರ ಮಾಡ್ಕೊಡಬೇಕು. ಆದ್ರೆ ನೆನಪಿರಲಿ, ನಮ್ಮ ದೇಶದಲ್ಲಿ ಪಠ್ಯ ಪುಸ್ತಕಗಳು ನಮ್ಮ ಮಕ್ಕಳಿಗೆ ಶಿವಾಜಿ ಮಹಾರಾಜರ ಪರಿಚಯ ಮಾಡ್ಕೊಡೋದಿಲ್ಲ. ಆದ್ರೆ ಯಾವುದೋ ದೂರದಲ್ಲಿರುವಂತ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಕೇವಲ ಇತಿಹಾಸವನ್ನಲ್ಲ, ಶಿವಾಜಿ ಮಹಾರಾಜರ ಹೆಸರಲ್ಲಿ ಶಿವಾಜಿದ ಮ್ಯಾನೇಜ್ಮೆಂಟ್ ಗುರು ಅಂತ ಒಂದು ಇಡೀ ಸಬ್ಜೆಕ್ಟ್ ಅನ್ನು ರಚನೆ ಮಾಡಿದ್ದಾರೆ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ. ಇವತ್ತಿನ ಮಾತಲ್ಲ, ಶಿವಾಜಿ ಮಹಾರಾಜರನ್ನ ಕೇವಲ ನಾವು ಕೊಂಡಾಡೋದಲ್ಲ, ವಿದೇಶಿಗರು ಎಷ್ಟರ ಮಟ್ಟಿಗೆ ಕೊಂಡಾಡ್ತಾ ಇದ್ರು. ನಾನು ಹೇಳ್ತಾ ಇರುವಂತ ಮಾತಲ್ಲ, ಹಿಟ್ಲರ್ ಹೇಳಿದಂತ ಮಾತು. ಅಡಾಲ್ಫ್ ಹಿಟ್ಲರ್ ನ ಬಳಿ ಸುಭಾಷ್ ಚಂದ್ರ ಬೋಸ್ ಅವರು ಭೇಟಿಯಾದಾಗ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹಿಟ್ಲರ್ ಹೇಳ್ತಾರೆ, ಮಿಸ್ಟರ್ ಬೋಸ್, ನಿಮ್ಮ ದೇಶ ಭಾರತಕ್ಕೆ ಸ್ವತಂತ್ರ ತಂದು ಕೊಡಬೇಕಂದ್ರೆ ನಮ್ಮ ಹತ್ರ ಸಹಾಯ ಕೇಳಕ್ ಬರಬೇಡಿ, ನಿಮ್ಮ ದೇಶದಲ್ಲಿ ಇರುವಂತ ಪ್ರತಿಯೊಂದು ಮಗುಗೆ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ಹೇಳ್ಕೊಡಿ, ಸ್ವತಂತ್ರ ತಾನಾಗಿ ಬರ್ತದೆ. ಮೌಂಟ್ ಬ್ಯಾಟನ್, ಭಾರತದಲ್ಲಿ ವೈಸ್ರಾಯ್ ಆಗಿದ್ದಂತ ಬ್ರಿಟಿಷ್ ವ್ಯಕ್ತಿ ಮೌಂಟ್ ಬ್ಯಾಟನ್ ತಮ್ಮ ಪತ್ರದಲ್ಲಿ ಬರೆದು ಹೇಳ್ತಾರೆ, ಅಕಸ್ಮಾತ್ ಶಿವಾಜಿ ಮಹಾರಾಜರು ಭಾರತದಲ್ಲಿ ಹುಟ್ಟಿದ್ರೆ, ನಮ್ಮ ದೇಶದಲ್ಲಿ ಹುಟ್ಟಿದ್ರೆ ಇವತ್ತು ನಾವು ಕೇವಲ ಭಾರತವನ್ನಲ್ಲ ಇಡೀ ಬ್ರಹ್ಮಾಂಡವನ್ನ ಆಳ್ತಾ ಇದ್ವಿ ಅಂತ ಒಬ್ಬ ಬ್ರಿಟಿಷ್ ವ್ಯಕ್ತಿ ಭಾರತದಲ್ಲಿ ವೈಸ್ರಾಯ್ ಆಗಿದ್ದಂತ ಮೌಂಟ್ ಬ್ಯಾಟನ್ ತಮ್ಮ ಪತ್ರದಲ್ಲಿ ಬರೀತಾರೆ. ಬರಾಕ್ ಒಬಾಮಾ ಹೆಸರನ್ನ ನಾವೆಲ್ಲರೂ ಕೇಳಿರ್ತೀವಿ. ಬರಾಕ್ ಒಬಾಮರವರು ಹೇಳ್ತಾರೆ, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಏನಾದ್ರೂ ಇಂಗ್ಲೆಂಡ್ ನಲ್ಲಿ ಹುಟ್ಟಿದ್ರೆ, ನಮ್ಮ ದೇಶದಲ್ಲಿ ಅಮೆರಿಕಾದಲ್ಲಿ ಹುಟ್ಟಿದ್ರೆ ಇವತ್ತು ಶಿವಾಜಿ ಮಹಾರಾಜರನ್ನು ನಾವು ನಮ್ಮ ದೇಶದ ಸೂರ್ಯ ಅಂತ ಪರಿಗಣಿಸ್ತಾ ಇದ್ವಿ ಅಂತ ಬರಾಕ್ ಒಬಾಮಾ ಹೇಳಿದಂತ ಮಾತು. ಆದ್ರೆ ಇವತ್ತಿನ ನಮ್ಮ ಪರಿಸ್ಥಿತಿ ಏನಾಗಿದೆ? ವಿಯೆಟ್ನಾಂನ ಪ್ರಧಾನಮಂತ್ರಿ ಮಹಿಳೆ, ವಿಯೆಟ್ನಾಂನ ಪ್ರಧಾನಮಂತ್ರಿ ಆಗಿದ್ದಂತ ತಾಯಿ ಭಾರತಕ್ಕೆ ಬರ್ತಾರೆ. ಒಮ್ಮೆ ಭಾರತಕ್ಕೆ ಯಾರು ಬಂದ್ರು ಅವರನ್ನೆಲ್ಲ ಐತಿಹಾಸಿಕ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತೀವಿ. ಅದೇ ರೀತಿಯಲ್ಲಿ ವಿಯೆಟ್ನಾಂನ ಪ್ರಧಾನಮಂತ್ರಿಯನ್ನ ಎಲ್ಲಾ ಐತಿಹಾಸಿಕ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾ ಐತಿಹಾಸಿಕ ಸ್ಥಳಗಳನ್ನ ನೋಡಾದ್ಮೇಲೆ ವಿಯೆಟ್ನಾಂನ ಪ್ರಧಾನಮಂತ್ರಿ ಕೇಳ್ತಾರೆ, ಎಲ್ಲಾ ಕಡೆ ಕರ್ಕೊಂಡು ಹೋಗ್ರಿ, ದಯವಿಟ್ಟು ಒಮ್ಮೆ ನನ್ನನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ವಿಯೆಟ್ನಾಂನ ಪ್ರಧಾನಮಂತ್ರಿ ಆಗಿ ಹೇಳಿದ ತಕ್ಷಣ ಆ ತಾಯಿಯನ್ನ ಶಿವಾಜಿ ಮಹಾರಾಜ ಸಮಾಧಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ತಾಯಿ ಶಿವಾಜಿ ಮಹಾರಾಜರ ಸಮಾಧಿ ಹತ್ರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ 2 ನಿಮಿಷ ಕೂತು ಅಲ್ಲಿನ ಮಣ್ಣನ್ನ ತೆಗೆದು ಇವರೊಂದು ಚೀಲದಲ್ಲಿ ಹಾಕೊಂತಾರೆ. ಒಂದು ಸಣ್ಣ ಚೀಲದಲ್ಲಿ ಮಣ್ಣನ್ನು ತುಂಬಿಸ್ಕೊಳ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಕೇಳ್ತಾರೆ, ಅಲ್ಲಮ್ಮ ಮಣ್ಣನ್ನ ಯಾಕೆ ಆ ಸಣ್ಣ ಚೀಲದಲ್ಲಿ ತುಂಬಿಸ್ಕೊಳ್ತಾ ಇದ್ದೀರಾ ಅಂತ. ಆಗ ತಾಯಿ ಉತ್ತರ ಕೊಡ್ತಾರೆ, ಏನ್ ಸುಂದರ ಉತ್ತರ ಅಂದ್ರೆ ವಿಯೆಟ್ನಾಂನ ಪ್ರಧಾನಮಂತ್ರಿ ಹೇಳುವಂತ ಮಾತು. ಆ ತಾಯಿ ಹೇಳ್ತಾರೆ, ಏನಿಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು ಓಡಾಡಿದಂತ ಮಣ್ಣಿದು, ಛತ್ರಪತಿ ಶಿವಾಜಿ ಮಹಾರಾಜರ ಸ್ಪರ್ಶ ಆಗಿರುವಂತ ಮಣ್ಣಿದು, ಛತ್ರಪತಿ ಶಿವಾಜಿ ಮಹಾರಾಜರು ನೆಲೆ ನಿಂತಿರುವ ಮಣ್ಣಂತ ಮಣ್ಣಿದು, ಛತ್ರಪತಿ ಶಿವಾಜಿ ಮಹಾರಾಜ ಸಮಾಧಿ ಇರುವಂತ ಮಣ್ಣಿದು. ಅಕಸ್ಮಾತ್ ಈ ಮಣ್ಣನ್ನ ತಗೊಂಡೋಗಿ ನಾನು ವಿಯೆಟ್ನಾಂನ ಮಣ್ಣಲ್ಲಿ ಬೆರೆಸಿದ್ರೆ ಆ ಮಣ್ಣಿನ ಸತ್ವದ ಮಾತ್ರದಿಂದಲೇ ಅಲ್ಲೊಬ್ಬೊಬ್ಬ ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಿ ಬರ್ತಾರೆ. ವಿಯೆಟ್ನಾಂನ ಪ್ರಧಾನಮಂತ್ರಿ ಹೇಳಿದಂತ ಮಾತು ಶಿವಾಜಿ ಮಹಾರಾಜರನ್ನ ಜಗತ್ತು ಕೊಂಡಾಡುತ್ತೆ. ತಾಯಿ ಜೀಜಾಬಾಯಿ ಅಕಸ್ಮಾತ್ ಅವತ್ತಿನ ದಿನ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಂಸ್ಕಾರ ಕೊಡದೆ ಹೋಗಿದ್ದು ನಮ್ಮ ಪರಿಸ್ಥಿತಿ ಏನಾಗಿರ್ಬೇಕು? ಬಹಳ ಬಾರಿ ನಾವು ಅನ್ಕೊಂತೀವಲ್ಲ, ತಾಯಿಂದ್ರ ಕೆಲಸ ಏನು ಅಂದ್ರೆ ಅವ್ರು ಕೇವಲ ಅಡುಗೆ ಮನೆಗೆ ಸೀಮಿತ ಅಲ್ಲ. ನೆನಪಿರ್ಲಿ, ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಪೂರ್ವಿಕರು ಮೊದಲೇ ಹೇಳಿದ್ರು, ಹಿಂದೂ ಧರ್ಮದ ಭದ್ರಕೋಟೆ ಅಂದ್ರೆ ಅದು ಹೆಣ್ಣು ಮಕ್ಕಳು ಅಂತ. ಏನಕ್ಕಂದ್ರೆ ಗಂಡು ಮಕ್ಕಳು ಜಾಗೃತರಾದ್ರೆ ಅವ್ರು ಕೇವಲ ಒಂದು ಮನೆಯಲ್ಲಿ ಜಾಗೃತಿ ಮಾಡ್ಲಿಕ್ಕೆ ಸಾಧ್ಯ. ಅದೇ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಜಾಗೃತಳಾದ್ರೆ ಆಕೆ ಹುಟ್ಟಿದಂತ ಮನೆ, ಮುಂದೆ ಮದುವೆ ಆಗಿ ಹೋಗುವಂತ ಮನೆ, ಎರಡು ಮನೆಯನ್ನ ಜಾಗೃತಿಗೊಳಿಸ್ತಾಳೆ. ಒಬ್ಬ ಹೆಣ್ಣು ಮಗಳು ತನಗೆ ಹುಟ್ಟು ಅಂತ ತನ್ನ ಪ್ರತಿಯೊಂದು ಮಗುವಿಗೂ ಅದೇ ಸಂಸ್ಕಾರವನ್ನ ನೀಡ್ತಾ ಹೋಗ್ತಾಳೆ ಆ ಹೆಣ್ಣು ಮಗಳು. ಈ ಕಾರಣಕ್ಕೆ ಹೆಣ್ಣು ಮಕ್ಕಳು ಜಾಗೃತರಾಗಬೇಕು. ಅಕಸ್ಮಾತ್ ನೆನಪಿರಲಿ, ಈ ಮಾತನ್ನ ಪ್ರತಿಯೊಬ್ಬ ತಂದೆ ತಾಯಿಂದ ನೆನ್ಪಿಟ್ಕೊಳ್ಬೇಕು. ಅಕಸ್ಮಾತ್ ಮನೆಯ ಮನೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಬೇಕು ಅಂದ್ರೆ ಮನೆಯಲ್ಲಿರುವಂತ ಪ್ರತಿಯೊಬ್ಬ ತಾಯಿ ತಾಯಿ ಜೀಜಾಬಾಯಿ ಆದ್ರೆ ಮಾತ್ರ ಸರಿಯ. ಅಕಸ್ಮಾತ್ ಅವತ್ತಿನ ದಿನ ಜೀಜಾಬಾಯಿ ಅವರು ಮಗನನ್ನ ಕೂರಿಸ್ಕೊಂಡು ಹಿಂದೂ ಧರ್ಮದ ಸಂಸ್ಕಾರ ನೀಡಿರಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತೈತೆ ತಗುತ್ತೆ? ಒಬ್ಬ ತಾಯಿ ತನ್ನ ಮಗನಿಗೆ ಸಂಸ್ಕಾರ ನೀಡಿರಲಿಲ್ಲ ಅಂದಿದ್ರೆ ಇವತ್ತು ಹಿಂದೂಗಳು ಅಂತ ಕರೆಸ್ಕೊಳ್ಳಿಕ್ ನಾವು ಇರ್ತಾ ಇರ್ಲಿಲ್ಲ. ಇದಕ್ಕೆ ಉತ್ತರ ಅಂತ ಉತ್ತರವನ್ನು ಒಬ್ಬ ಸಣ್ಣ ಹುಡುಗ ನೀಡ್ತಾರೆ. ಅವರ ಪರೀಕ್ಷೆನಲ್ಲಿ ಒಂದು ಪತ್ರ ಬರುತ್ತೆ, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಹುಟ್ಟಲಿಲ್ಲ ಅಂದಿದ್ರೆ ಹಿಂದೂಗಳ ಪರಿಸ್ಥಿತಿಗೆ ಏನಾಗ್ತಾ ಇತ್ತು ಅಂತ. ಆ ಪ್ರಶ್ನೆಗೆ ಆ ಹುಡುಗ ಉತ್ತರವನ್ನ ಬರೀತಾರೆ. ಏನು ಸೂಕ್ಷ್ಮವಾಗಿದೆ ಆ ಉತ್ತರ ಅಂದ್ರೆ, ಪ್ರತಿಯೊಬ್ಬ ಹಿಂದೂ ನೆನ್ಪಿಟ್ಕೊಳ್ಬೇಕಿದ್ದನ್ನ, ಆ ಸಣ್ಣ ಹುಡುಗ ತಮ್ಮ ಪರೀಕ್ಷೆನಲ್ಲಿ ಬಂದಂತ ಪ್ರಶ್ನೆಗೆ ಉತ್ತರ ಬರೆದು ಹೇಳ್ತಾರೆ. ಅಕಸ್ಮಾತ್ ಶಿವಾಜಿ ಮಹಾರಾಜರು ಗಮನಿಸಿದನ್ನ, ಅಕಸ್ಮಾತ್ ಶಿವಾಜಿ ಮಹಾರಾಜರು
ಸಬ್ಕಿ ಸಬ್ಕಿ ಅಂದ್ರೆ ಕಾಶಿ ಕಳಾಯಿನವಾಗ್ತಿತ್ತು ಮದ್ರಾ ಮಸೀದಿ ಆಗ್ತಿತ್ತು ಅಕಸ್ಮಾತ್ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟದೆ ಹೋಗಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಸುನ್ನತ್ ಆಗ್ತಿತ್ತು ಅಂತ ಒಬ್ಬ ಕವಿ ಹೇಳ್ತಾರ ಭೂಷಣ ಎಂಬ ಕವಿ ಇದೆ ಅರ್ಥ ಶಿವಾಜಿ ಮಹಾರಾಜ್ ಹುಟ್ಟಿರಲಿಲ್ಲ ಅಂದಿದ್ರೆ ಉತ್ತರದ ಅದಿಲ್ ಶಾಹಿ ದಕ್ಷಿಣದ ಮೊಗಲ್ ಶಾಹಿ ಅದರ ಆಚೆ ಈಚೆ ಇಮಾಮ್ ಶಾಹಿ ಭರತ ಶಾಹಿ ಕುತುಬ್ ಶಾಹಿ ಅಯೋಧ್ಯೆ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ತಮಿಳುನಾಡಲ್ಲಿ ಡಚ್ಚರು ಪಕ್ಕದಲ್ಲೇ ಫ್ರೆಂಚರು ಇದ್ದುಕೊಂಡು ಇಡೀ ಜಗತ್ತು ಹಿಂದೂ ಧರ್ಮವನ್ನು ನಾಶಿಸಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಹಿಂದೂ ಧರ್ಮದ ಧರ್ಮೋದ್ಧಾರಕ ಅಂತ ತಾಯಿ ಜಿಜಾಬಾಯಿ ರತ್ನಗರ್ಭದಲ್ಲಿ ಹುಟ್ಟಿ ಬಂದ ನಮ್ಮ ಮನೆಯ ಮಕ್ಕಳಿಗೆ ನಾವೇ ತಿಳಿಸಿಕೊಡಬೇಕು ಏನಕ್ಕೆ ಆಗಲಿಂದ ಮನೆಯಲ್ಲಿರುವಂತ ಮಕ್ಕಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಪರಿಚಯ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಾಜಿ ಮಹಾರಾಜರಂತ ವೀರಾದಿ ವೀರರ ಪರಿಚಯವನ್ನ ಮಾಡ್ಕೊಡಿ ಸಾಮ್ರಾಟರ ಪರಿಚಯವನ್ನ ಮಾಡ್ಕೊಡಿ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆಯ ಪರಿಚಯವನ್ನ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಉದಾಹರಣೆ ಬಹಳ ವರ್ಷದ ಹಿಂದೆ ಅಲ್ಲ ಕೇವಲ 30 ವರ್ಷದ ಹಿಂದೆ ಆದಂತ ಒಂದು ಘಟನೆ ಎಲ್ಲಿ ನಡೆದಂತ ಘಟನೆ ಭೂಮಂಡಲದ ಸ್ವರ್ಗ ಅಂತ ಕರೆಸಿಕೊಂಡಂತ ಕಾಶ್ಮೀರದಲ್ಲಿ ನಡೆದಂತ ಘಟನೆ ಇದು ಕೇವಲ 30 ವರ್ಷದ ಹಿಂದೆ ನಡೆದಂತ ಘಟನೆ ಇಂತ ಕಾಶ್ಮೀರ ಅದು ತಂತ್ರ ಜಗತ್ತಿಗೆ ಅತ್ಯುತ್ತಮ ಕೊಡುಗೆಯನ್ನು ನೀಡಿದಂತ ಅಭಿನವ ಗುಪ್ತರ ಕಾಶ್ಮೀರ ಅದು ಚತು ಸೀಮೆಗಳನ್ನ ಆಧ್ಯಾತ್ಮಿಕದ ಬಂಧನದಲ್ಲಿ ಬಿಗಿದಂತ ಶಂಕರಾಚಾರ್ಯರ ಸರ್ವಜ್ಞ ಪೀಠಾರೋಹಣ ಮಾಡಿದಂತ ಕಾಶ್ಮೀರ ಅದು ಜಗತ್ತಿಗೆ ಜ್ಞಾನ ಪರಂಪರೆಯನ್ನು ನೀಡಿದಂತ ಕಾಶ್ಮೀರ ಅದು ತಾಯಿ ಶಾರದಾಂಬೆ ಕಾಶ್ಮೀರ ಅದು ವಿದ್ಯಾದಿ ದೇವತೆ ಸರಸ್ವತಿ ಕಾಶ್ಮೀರ ಅದು ಸರಸ್ವತಿ ನೆಲೆಯಂತ ಕಾಶ್ಮೀರ ಅದು ಶಿವನ ಅವತಾರ ಮಹಾಕಾಳ ನೆಲೆಯಂತ ಕಾಶ್ಮೀರ ಅದು ನಾವೆಲ್ಲರೂ ಇವತ್ತಿಗೂ ಕೂಡ ಆರಾಧಿಸುವಂತ ಅತ್ಯಂತ ಶ್ರೇಷ್ಠ ಪಂಡಿತರು ಹುಟ್ಟಿದಂತ ಕಾಶ್ಮೀರ ಅದು ಸಂಸ್ಕೃತ ವಾಗ್ಮಿಗಳ ಸುಲೇಂದ್ರಿಸಿದಂತ ಕಾಶ್ಮೀರ ಅದು 30 ವರ್ಷಗಳಿಂದ ಅದೇ ಕಾಶ್ಮೀರದಲ್ಲಿ ಅಲ್ಲಿದ್ದಂತ ಹಿಂದೂಗಳ ಸಾವಿರಾರು ಹಿಂದೂಗಳ ರಕ್ತದ ನದಿ ಹರಿತು ಕಾರಣ ಇಷ್ಟೇ ದೊಡ್ಡ ಕಾರಣ ಏನಿಲ್ಲ ಏನಕ್ಕೆ ಅಲ್ಲಿದ್ದಂತ ಸಾವಿರಾರು ಕಾಶ್ಮೀರಿ ಪಂಡಿತರ ಅಲ್ಲಿದ್ದಂತ ಸಾವಿರಾರು ಹಿಂದೂಗಳ ರಕ್ತದ ನದಿ ಹರಿತು ಅವತ್ತಿನ ದಿನ ಅಂದ್ರೆ ಕಾರಣ ಇಷ್ಟೇ ಅಲ್ಲಿದ್ದಂತ ಹಿಂದೂ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಪ್ರತಿದಿನ ಕೂರಿಸಿಕೊಂಡು ವೇದಗಳನ್ನ ಪರಿಚಯಿಸುವ ಜೊತೆಗೆ ತಮ್ಮ ಮಕ್ಕಳಿಗೆ ಪ್ರತಿದಿನ ಕೂರಿಸಿಕೊಂಡು ತಾಯಿ ಸರಸ್ವತಿ ಕೈಯಿರುವಂತ ವೀಣೆಯನ್ನ ಪರಿಚಯಿಸುವ ಜೊತೆಗೆ ತಮ್ಮ ರಕ್ಷಣೆಗಿರುವಂತ ಆತ್ಮ ರಕ್ಷಣೆಗಿರುವಂತ ಅದೇ ಮಹಾಕಾಲನ ಕೈಯಲ್ಲಿರುವಂತ ತ್ರಿಶೂಲವನ್ನು ಪರಿಚಯಿಸಿದ್ರೆ ಅವತ್ತಿನ ದಿನ ಹಿಂದೂಗಳ ರಕ್ತದ ನದಿ ಅರಿತಾ ಇರಲಿಲ್ಲ ಅವತ್ತಿನ ದಿನ ತಮ್ಮ ಮಕ್ಕಳಿಗೆ ವೇದ ಉಪನಿಷತ್ತುಗಳ ಪಾಠ ಮಾಡಿದ್ರು ಜೊತೆಗೆ ನಿನ್ನ ಮೇಲೆ ಯಾರಾದರೂ ದಾಳಿ ಮಾಡಿದಾಗ ನಿನ್ನ ರಕ್ಷಣೆಗೋಸ್ಕರ ಮನೆ ಮುಂದೆ ಇರುವಂತ ಒಂದೊಂದು ಕೈಯನ್ನ ಕಲ್ಲನ್ನ ಕೈಯಲ್ಲಿ ಹಿಡಿಯೋದನ್ನ ಕಲಿಸ್ಕೊಟ್ಟಿದ್ರೆ ಅವತ್ತಿನ ದಿನ ಹಿಂದೂಗಳ ನರ ಮೇಲೆ ನಡೀತಾ ಇರಲಿಲ್ಲ ಅವತ್ತಿನ ದಿನ ಅಲ್ಲಿನ ಮಕ್ಕಳಿಗೆ ಶಿವಾಜಿ ಮಹಾರಾಜರಂತ ವೀರಾದಿ ವೀರರ ಪರಿಚಯವನ್ನ ಮಾಡ್ಕೊಳ್ಳಲಿಲ್ಲ ಪರಿಣಾಮ ಏನಾಯ್ತು ಕ್ಷತ್ರಿಯ ಪರಂಪರೆಯ ಪರಿಚಯವನ್ನ ಮಾಡ್ಕೊಳ್ಳಲಿಲ್ಲ ಅದರ ಪರಿಣಾಮ ಅತ್ಯಂತ ಶ್ರೀಮಂತರಂತೆ ಕಾಶ್ಮೀರದಲ್ಲಿ ಬದುಕಿದಂತವರು ಇವತ್ತಿನ ದೆಹಲಿಯ ಬೀದಿಗಳಲ್ಲಿ ನಿರಾಶ್ರಿತರಾಗಿ ಓಡಾಡ್ತಾ ಇದ್ದಾರೆ ಇಡೀ ಕಾಶ್ಮೀರವನ್ನ ಜ್ಞಾನದಿಂದ ಆಳ್ತಾ ಇದ್ದಂತ ಅಲ್ಲಿನ ಹಿಂದೂಗಳು ಇವತ್ತಿನ ದಿನ 32 ವರ್ಷ ಆದ್ರೂ ಕೂಡ ನಮಗೆ ನ್ಯಾಯ ಕೊಡಿಸಿ ಅಂತ ದೇಶದ ಮುಂದೆ ಕಣ್ಣೀರಿಡ್ತಾ ಇದ್ದಾರೆ ಕಾರಣ ಇಷ್ಟ ಅವರ ಬೇಜವಾಬ್ದಾರಿತನ ಅವರು ಬೇಜವಾಬ್ದಾರಿ ಕೊಳ್ಳದೆ ಅನೇಕ ಹೇಳ್ತಾರಲ್ಲ ಹಿಂದೂಗಳು ಸಹಿಷ್ಣುತರಾಗಿ ಬದುಕಬೇಕು ಹಿಂದೂಗಳು ಸೆಕ್ಯುಲರ್ಗಳಾಗಿ ಬದುಕಬೇಕು ಯಾರಾದರೂ ಭ್ರಾತೃತ್ವದ ಪಾಠವನ್ನು ಹಿಂದೂಗಳಿಗೆ ಮಾಡ್ಲಿಕ್ಕೆ ಬರ್ತಾರೋ ದಯವಿಟ್ಟು ಒಮ್ಮೆ ಕಾಶ್ಮೀರಿ ಫಿಲಂ ಅನ್ನ ನೋಡಿ ಬಂದು ಅದನ್ನು ಅರ್ಗಿಸ್ಕೊಂಡು ಆನಂತರ ಭ್ರಾತೃತ್ವದ ಪಾಠವನ್ನು ಮಾಡಿ ಏನಕ್ಕಂದ್ರೆ ಕಾಶ್ಮೀರಿ ಫಿಲಂ ಅನ್ನ ಆದರೆ ಪೂಜನೀಯ ಸ್ವಾಮೀಜಿ ಅವರು ಹೇಳಿದ್ರು ದಯವಿಟ್ಟು ಕಾಶ್ಮೀರಿ ಫಿಲಂ ಅನ್ನ ನೋಡಿ ಅಂತ ಏನಕ್ಕಂದ್ರೆ ಕಾಶ್ಮೀರಿ ಫೈಲ್ಸ್ ಫಿಲಂ ಅನ್ನ ತೆಗೆದಿರೋದು ಮನೋರಂಜನೆಗಂತ ಅಲ್ಲ 32 ವರ್ಷಗಳ ಹಿಂದೆ ನಡೆದಂತ ಇತಿಹಾಸವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮುಚ್ಚಾಕ್ಲಿಕ್ಕೆ ಯಾವ ಇತಿಹಾಸವನ್ನ ಪ್ರಯತ್ನ ಪಟ್ಟಿದ್ರು ಆ ಇತಿಹಾಸವನ್ನ ಮತ್ತೊಮ್ಮೆ ಜನರ ಮುಂದೆ ಬಿಚ್ಚಿಟ್ಟಂತ ಫಿಲ್ಮ್ ಅದು ಈ ಕಾರಣಕ್ಕೋಸ್ಕರ ಚಲನಚಿತ್ರವನ್ನ ನೋಡಿ ಆ ಚಲನಚಿತ್ರವನ್ನ ನೋಡಿದಾಗ ಯಾವುದನ್ನ ನಾವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ ಅದೆಲ್ಲ ಕಣ್ಣು ಮುಂದೆ ಬರುತ್ತೆ ಭ್ರಾತೃತ್ವ ಅಂತ ಅನೇಕ ಪಾಠ ಮಾಡ್ಲಿಕ್ಕೆ ಬರ್ತಾರಲ್ಲ ಹಿಂದೂಗಳಿಗೆ ಹಿಂದೂಗಳು ಸೆಕ್ಯುಲರ್ಗಳಾಗಿ ಬದುಕಬೇಕು ಹಿಂದೂಗಳು ಕೋಪ ಪ್ರಚೋದನೆಯನ್ನ ಬಿಡಬೇಕು ಯಾರ್ಯಾರು ಈ ಪಾಠವನ್ನ ಮಾಡ್ತಾರೋ ಅವ್ರಿಗೆಲ್ಲ ತಕ್ಕ ಉತ್ತರ ಆಗುವಿ ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನೆನಪಿರಲಿ ಅಜಿತ್ ದೋವಲ್ ಅವರು ಅವಾಗಲೇ ಹೇಳಿದ್ರು ಕಾಶ್ಮೀರದಲ್ಲಿದ್ದಂತ ಹಿಂದೂಗಳ ಹತ್ಯೆ ಮಾಡಿದ್ದು ಬೇರೆ ದೇಶದಿಂದ ಬಂದವರಲ್ಲ ಇದನ್ನ ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿದ್ದಂತ ಕಾಶ್ಮೀರದಲ್ಲಿದ್ದಂತ ಹಿಂದೂಗಳ ಹತ್ಯೆ ಮಾಡಿದ್ದು ಬೇರೆ ದೇಶದಿಂದ ಬಂದವರಲ್ಲ ಅವರ ಮನೆ ಮುಂದೆಯೇ ಯಾರನ್ನ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಬಾಯ್ಜಾನ್ ಅಂತ ಬಾಯಿ ತುಂಬಾ ಕರಿತಾ ಇದ್ರಲ್ಲ ಅದೇ ಬಾಯ್ಜಾನ್ ಅಂತ ಕರೆಸ್ಕೊಂಡವರೇ ಮುಂದೆ ಆ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿದ್ದು ಯಾರನ್ನ
ಆಗಿದೆ ಅಕಸ್ಮಾತ್ ನಾವೇನಾದರೂ 30 ವರ್ಷದ ಹಿಂದೆ ಹೇಳಿದಂತ ಘಟನೆಯಿಂದ ನಮಗೆ ಏನು ಸಂಬಂಧ ಅಂತ ಯೋಚನೆ ಮಾಡಿದ್ರೆ ಬಹಳ ವರ್ಷ ಹಿಂದೆ ಹೋಗುವಂತ ಅವಶ್ಯಕತೆ ಇಲ್ಲ ಒಂದು ವರ್ಷದ ಹಿಂದೆ ಬೇರೆ ರಾಜ್ಯದಲ್ಲೂ ಅಲ್ಲ ಇಲ್ಲೇ ಪಕ್ಕದಲ್ಲಿ ಇರುವಂತ ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿನಲ್ಲಿ ಏನು ಪರಿಸ್ಥಿತಿ ನಡೆಯಿತು ಅಂತ ಯೋಚನೆ ಮಾಡಿ ಅಲ್ಲಿ ನಮ್ಮನ್ನ ಕಾಯ್ತಾ ಇರುವಂತ ಧರ್ಮ ದೇಶ ಧರ್ಮ ಮತಪಂತ ಎಲ್ಲವನ್ನ ಬಿಟ್ಟು ಇವರೆಲ್ಲ ಭಾರತೀಯರ ಅನ್ನೋ ಭಾವನೆಯಿಂದ ನಮ್ಮನ್ನ ಕಾಪಾಡ್ತಾ ಇರುವಂತ ಆರಕ್ಷಕರ ಠಾಣೆಗೆ ಬೆಂಕಿ ಬಿತ್ತು ನಾಡಿನೊಳಗಿನ ಸೈನಿಕರಾಗಿರುವಂತ ಆರಕ್ಷಕರ ಜೀಪಿಗೆ ಬೆಂಕಿ ಬಿತ್ತು ಸ್ವತಂತ್ರ ಬಂದಾಗಿಂದ ಒಂದೇ ಮತಕ್ಕೆ ಬೆಂಬಲಿಸುತ್ತಾ ಬರ್ತಾ ಇರುವಂತ ಪಕ್ಷದ ಶಾಸಕರ ನಾಯಕರ ಮನೆಗೆ ಬೆಂಕಿ ಬಿತ್ತು ಇದರ ಅರ್ಥ ನಮ್ಮ ಮೇಲೆ ಅವರು ದಾಳಿ ಮಾಡ್ತಾ ಇರಬೇಕಾದ್ರೆ ನೀನೊಬ್ಬ ಸೆಕ್ಯುಲರ್ ಹಿಂದೂ ನೀನೊಬ್ಬ ಜಾತ್ಯತೀತ ಹಿಂದೂ ನೀನು ಸ್ವತಂತ್ರತ್ವವನ್ನು ಪಾಲಿಸುವಂತ ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನ ಅವರು ದಾಳಿ ಮಾಡಿದ್ರೆ ನೋಡೋದಿಷ್ಟೇ ನೀನೊಬ್ಬ ಹಿಂದೂ ಅಂತ ಅದು ಬಿಟ್ರೆ ಬೇರೆ ಯಾವುದೋ ವರ್ಗ ಮುಂದೆ ಪರಿಗಣನೆಗೆ ಬರೋದಿಲ್ಲ ಈ ಕಾರಣದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಪರಿಚಯವನ್ನ ಮನ್ನರುವಂತ ಪ್ರತಿಯೊಂದು ಮಗುವಿಗೆ ಮಾಡಿ ಅಂತ ಹೇಳ್ತಾ ಇರೋದು ಇವತ್ತಿನ ದಿನ ನಮ್ಮ ಕಾರ್ಯಕರ್ತರು ಎಷ್ಟು ಹೋರಾಡ್ತಿದ್ದಾರೆ ಮತ್ತೆ ಜಾಗೃತಿ ಮಾಡಲಿಕ್ಕೆ ಹರ್ಷಾಣನವರ ಘಟನೆ ನಡೆಯಿತು ಹರ್ಷಾಣನವರಲ್ಲಿ ಇದ್ದಂತ ಆ ಧರ್ಮ ಪ್ರೇಮ ಯಾವ ರೀತಿ ಇತ್ತು ಅಂದ್ರೆ ಹರ್ಷಾಣನವರ ಹತ್ಯೆ ಆದ ನಂತರ ಅದೇ ಮನೆಯಲ್ಲಿ ಅವರ ತಾಯಿ ಕಣ್ಣೀರು ಇಡ್ತಾ ಕೂತಿರ್ತಾರೆ ಆಗ ದೃಶ್ಯ ಮಾಧ್ಯಮದವರು ಬಂದು ಹರ್ಷಾಣನವರ ತಾಯಿ ಮುಂದೆ ಮೈಕ್ ಇಟ್ಟು ಕೇಳ್ತಾರೆ ತಾಯಿ ಏನಾದರೂ ಹೇಳ್ತೀರಮ್ಮ ಅಂತ ಮನೆಯಲ್ಲಿ ಮಗ ಸತ್ತಿದ್ದಾಗ್ರಿ ಮನೆ ಸೂತಕದಲ್ಲಿ ಇದೆ ತಾಯಿ ಕಣ್ಣೀರು ಇಡ್ತಾ ಇದ್ದಾರೆ ತಾಯಿ ಕಂಠದಿಂದ ಧ್ವನಿ ಹೊರಗೆ ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮದವರು ಅವರ ಮುಂದೆ ಮೈಕ್ ಇಟ್ಟು ಕೇಳ್ತಾರೆ ಏನಾದರೂ ಮಾತಾಡಿ ಅಮ್ಮ ಅಂತ ಆಗ ತಾಯಿ ಏನಂತ ಉತ್ತರ ಕೊಡ್ತಾ ಇರುತ್ತೆ ಕಣ್ಣೀರಿರ್ತಕ್ಕಂತ ತಾಯಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲೂ ದೃಶ್ಯ ಮಾಧ್ಯಮದವರು ಮೈಕ್ ಇಟ್ಟ ಕೂಡಲೇ ಆ ತಾಯಿಯ ಬಾಯಿಂದ ಬಂದಿದ ಒಂದೇ ಒಂದು ಮಾತು ಅದು ಭಾರತ ಮಾತಾಕಿ ಜೈ ಅಂತ ಅರ್ಷಾಣನವರ ಮನೆಗೆ ಹೋಗಿ ಯಾವತ್ತಾದ್ರೂ ಅರ್ಷಾಣನವರ ಮನೆಗೆ ಹೋದಾಗ ನಮಗೆ ಗೊತ್ತಾಗುತ್ತೆ ಅವರ ಅಕ್ಕ ಹೇಳ್ತಾರೆ ಅರ್ಷಾಣನವರ ಅಕ್ಕ ಹೇಳ್ತಾರೆ ನನ್ನ ತಮ್ಮ ಸತ್ತಿರಬಹುದು ನನ್ನ ತಮ್ಮ ಧರ್ಮಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದಾನೆ ನನಗೂ 4 ವರ್ಷದ ಮಗ ಇದ್ದಾನೆ ಆ 4 ವರ್ಷದ ಮಗನನ್ನ ಅರ್ಷನಿಗಿಂತ ಹೆಚ್ಚು ದೇಶಪ್ರೇಮಿಯಾಗಿ ಬೆಳೆಸಿದ್ದಾನೆ ಅಂತ ಅಕ್ಕ ಹೇಳ್ತಾರೆ ಮತ್ತೆ ಅವರಿಗೆ ಅಂತ ದೇಶಪ್ರೇಮವನ್ನು ಅರ್ಥ ಮಾಡ್ಕೊಳ್ಳಬೇಕು ಯಾರಿಗೋಸ್ಕರ ಹೋರಾಟ ಮಾಡಿದ್ದವರು ಅರ್ಷನವರ ತಾಯಿ ಅವತ್ತಿನ ದಿನ ದೃಶ್ಯ ಮಾಧ್ಯಮದ ಮುಂದೆ ಹೇಳ್ತಾರೆ ಮದುವೆ ಆಗಪ್ಪ ಅಂದ್ರೆ ನನ್ನ ಮಗ ಉತ್ತರ ಕೊಡ್ತಾ ಇದ್ದ ಮದುವೆ ಎಲ್ಲರೂ ಆಗ್ತಾರಮ್ಮ ಧರ್ಮಕ್ಕೋಸ್ಕರ ಕೆಲಸ ಮಾಡ್ತೀನಿ ಜೀವನ ಪೂರ್ತಿ ಅಂತ ಮನೆ ತುಂಬಾ ಕೇಸರಿ ಶಾಲ್ ತಂದಿಟ್ಟಿದ್ದಾನಪ್ಪ ಅಂತ ತಾಯಿ ಕಣ್ಣೀರು ಅಂತ ಹೇಳ್ತಾರೆ ಹರ್ಷ ಅಣ್ಣನವರ ಘಟನೆ ಆದ ನಂತರ ಅದರ ಪರಿಣಾಮ ಗದಗ್ನ ಮೇಲೆ ಎಷ್ಟು ಬಿತ್ತು ಅಂದ್ರೆ ನಮ್ಮ
ಧರ್ಮವನ್ನ ಏನಕ್ಕೆ ಉಳಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದೀನಿ ಅಂದ್ರೆ ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ ನಾವು ಯಾವಾಗಲೂ ಹೇಳ್ತೀವಿ ಧರ್ಮದ ದೋಷ ದೇಶವನ್ನ ರಕ್ಷಿಸಬೇಕು ಅಂತ ಏನಕ್ಕೆ ದೇಶವನ್ನ ರಕ್ಷಿಸಬೇಕು ಅದರಲ್ಲೂ ಹಿಂದೂಗಳು ಏನಕ್ಕೆ ದೇಶವನ್ನ ರಕ್ಷಿಸಬೇಕು ಅಂದ್ರೆ ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರಿಗೆ 150 ದೇಶಗಳಿದೆ 120 ಕೋಟಿ ಇರುವಂತ ಶಿಯಾಗಳಿಗೆ 30 ದೇಶಗಳಿದೆ 50 ಕೋಟಿ ಇರುವಂತ ಸುನ್ನಿಗಳಿಗೆ 8 ದೇಶಗಳಿದೆ 80 ಕೋಟಿ ಇರುವಂತ ಬುದ್ಧರಿಗೆ 10 ದೇಶಗಳಿದೆ ಅಷ್ಟೇ ಯಾಕೆ ಒಂದೇ ಒಂದು ಕೋಟಿ ಇರುವಂತ ಯಹೋದಿಗಳು ತಮ್ಮದೇ ಆದ ಒಂದು ರಾಷ್ಟ್ರ ಇದೆ ಆದರೆ ಜಗತ್ತಿನಲ್ಲಿ ಇರುವಂತ 100 ಕೋಟಿ ಹಿಂದೂಗಳಿಗೆ ಇರುವುದು ಒಂದೇ ಒಂದು ರಾಷ್ಟ್ರ ಅದು ನನ್ನ ದೇಶ ಭಾರತ ಮಾತ್ರ ಇದರ ಅರ್ಥ ಖುಷಿ ಪಡುವ ವಿಚಾರ ಅಲ್ಲ ದುಃಖ ಪಡಬೇಕಾದಂತ ವಿಚಾರ ಇದರ ಅರ್ಥ ಜಗತ್ತಿನಲ್ಲಿ ಹಿಂದೂಗಳಿಗೆ ಭಾರತವನ್ನ ಬಿಟ್ರೆ ಬೇರೆ ನೆಲೆ ಇಲ್ಲ ಯಾವ ದೇಶಕ್ಕೆ ಹೋಗಿ ನನ್ನ ದೇಶ ಅಂತ ಹೇಳ್ತೀರಾ ನೀವು ಜಗತ್ತಿನಲ್ಲಿ ಇದ್ದಾರಪ್ಪ ಬೇರೆ ಬೇರೆ ಮತದವರು ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತ ದೇಶಗಳು 100 ಆಗಿದೆ ಆದರೆ ಹಿಂದೂಗಳು ಅತ್ಯಂತ ಜನಸಂಖ್ಯೆ ಇರುವಂತ ರಾಷ್ಟ್ರ ಭಾರತ ಬಿಟ್ರೆ ಯಾವಿದೆ ಭಾರತವನ್ನ ಹಿಂದೂ ರಾಷ್ಟ್ರ ಆಗಿಸ್ತೀರಾ ಭಾರತವನ್ನ ಇದು ಜಗತ್ತಿನ ರಾಷ್ಟ್ರ ಅಂತ ಹೇಳಿಬಿಟ್ರೆ ಹಿಂದೂಗಳು ಜಗತ್ತಿನಲ್ಲಿ ಬೇರೆ ನೆಲೆ ಇಲ್ಲ ನನ್ನ ಹೆಚ್ಚಿನ ಬಂಧುಗಳೇ ಈ ಕಾರಣಕ್ಕೋಸ್ಕರನಾದರೂ ಇವತ್ತು ದೇಶದ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಸಜ್ಜಾಗಬೇಕಾಗಿದೆ ನಿನ್ನೆ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ದು ಅನೇಕರು ಹೇಳ್ತಾರಲ್ಲ ಶಿವಾಜಿ ಮಹಾರಾಜರು ಕನ್ನಡಿಗರಲ್ಲ ಅವರ ಜಯಂತಿ ನಾವು ಮಾಡಬಾರದು ಅಂತ ನೆನಪಿರಲಿ ಸಂಗೊಳ್ಳಿ ರಾಯಣ್ಣರಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಆಗಿರಲಿ ಒಮ್ಮೆ ಕೈಯಲ್ಲಿ ಕಡಗ ಹಿಡಿದು ರಣರಂಗಕ್ಕೆ ಬಿದ್ದಾಗ ಅವರ ಇಬ್ಬರ ಬಾಯಲ್ಲಿ ಬರ್ತಾ ಇದ್ದದ್ದು ಒಂದೇ ಒಂದು ಘೋಷಣೆ ಅದು ಹರ ಹರ ಮಹಾದೇವ ಅಂತ ಅದರ ಅರ್ಥ ಇಬ್ಬರು ಕೆಲಸ ಮಾಡಿದ್ದು ಧರ್ಮಕ್ಕೋಸ್ಕರ ಹೊರತಾಗಿ ಯಾವುದೋ ಮತ ಪಂಥ ಪ್ರಾಂತಕ್ಕೋಸ್ಕರ ಅಲ್ಲ ಈ ವಿಷಯವನ್ನ ಪ್ರತಿಯೊಬ್ಬ ಹಿಂದೂಗಳು ನೆನಪಿಟ್ಕೊಳ್ಬೇಕು ಈ ವಿಷಯವನ್ನ ನೆನಪಿಟ್ಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಸಂಗೊಳ್ಳಿ ರಾಯಣ್ಣರ ಜಯಂತಿಯನ್ನ ನಾವೆಲ್ಲರೂ ಮಾಡಬೇಕು ಹಿಂದೂಗಳು ಜಾಗೃತರಾಗಬೇಕಂದ್ರೆ ಇವತ್ತಿನ ದಿನ ಹಿಂದೂಗಳು ಜಾಗೃತರಾಗಬೇಕು ಅಂದ್ರೆ ಕೇವಲ ಕಾರ್ಯಕ್ರಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ತಂದಿಕ್ಕೋದಲ್ಲ ಪ್ರತಿಯೊಬ್ಬ ಹಿಂದುವಿನ ಮನೆಯ ದೇವರು ಕೊನೆ ಒಳಗೆ ಯಾವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋವನ್ನು ಇಡ್ತೀವೋ ಆಗ ಮಾತ್ರ ಹಿಂದೂಗಳು ಜಾಗೃತರಾಗಲಿಕ್ಕೆ ಸಾಧ್ಯ ಈ ಮಾತನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಮುಂಚೆ ದಯವಿಟ್ಟು ಈ ಮಾತನ್ನು ನೆನಪಿಟ್ಕೊಳ್ಳಿ ಅನೇಕ ಕಡೆ ಕೇಳುವಂತ ವಿಚಾರ ಇದು ಅನೇಕ ಕಡೆ ಹೆಣ್ಣು ಮಕ್ಕಳನ್ನ ಅವರ ತಂದೆ ತಾಯಿಂದರು ಕಾನ್ವೆಂಟಿಗೆ ಕಳಿಸ್ತಾರೆ ಕಾನ್ವೆಂಟಿಗೆ ಕಳಿಸಿದ ನಂತರ ಪರಿಸ್ಥಿತಿ ಏನಾಗುತ್ತೆ ಗೊತ್ತೇ ಕಾನ್ವೆಂಟಿಗೆ ಹೋಗುವಂತ ಹೆಣ್ಣು ಮಕ್ಕಳು ಮನೆಗೆ ಬಂದು ಹೇಳ್ತಾಳೆ ಅಪ್ಪ ಶಾಲೆ ಮ್ಯಾನೇಜ್ಮೆಂಟ್ ಹೇಳಿದೆ ಕೈಗೆ ಬಳೆ ಹಾಕೊಂಡು ಹೋಗಬಾರ್ದಂತೆ ಡಿಸ್ಟರ್ಬೆನ್ಸ್ ಆಗುತ್ತಂತೆ ಅಂತ ಮನ ತಂದೆ ತಾಯಿಂದರು ಏನ್ ಮಾಡ್ತಾರೆ ಮಗು ಮ್ಯಾನೇಜ್ಮೆಂಟ್ ಹೇಳಿದಾರ ಕೈಯಲ್ಲಿ ಬಳೆ ಹಾಕೊಂಡು ಹೋಗ್ಬಾರ್ದಂತ ಸರಿ ಬಳೆಯನ್ನು ಬಿಚ್ಚಿಡಮ್ಮ ಅಂತ ಆ ಮಗುವಿನ ಕೈಯಲ್ಲಿರುವಂತ ಬಳೆಯನ್ನ ಬಿಚ್ಚಿಡ್ತಾರೆ ಮಾರನೇ ದಿನ ಮತ್ತೆ ಆ ಹೆಣ್ಣುಮಗಳು ಬಂದು ಹೇಳ್ತಾರೆ ಅಪ್ಪ ಶಾಲೆಯಲ್ಲಿ ಹೇಳಿದ್ದಾರೆ ಕಾಲಿಗೆಜ್ಜೆ ಹಾಕೊಂಡು ಹೋಗ್ಬಾರ್ದಂತೆ ಅಂತ ತಂದೆ ತಾಯಂದ್ರು ಮಗುನಲ್ಲಿರುವ ಕಾಲಿನಲ್ಲಿರುವಂತ ಕಾಲಿಗೆಜ್ಜೆ ಬಿಚ್ಚಿಡ್ತಾರೆ ಮಾರನೇ ದಿನ ಮತ್ತೆ ಆ ಮಗು ಅಂತ ಹೇಳುತ್ತೆ ಅಮ್ಮ ಶಾಲೆಯಲ್ಲಿ ಹೇಳಿದ್ದಾರೆ ಹಣೆಗೆ ಬಟ್ಟೆ ಇಡಬಾರ್ದಂತೆ ಅಂತ ಆ ತಾಯಿ ಮನ್ನಲ್ಲಿರುವಂತ ಆ ಹೆಣ್ಣು ಮಗಳ ಹಣೆಯಲ್ಲಿರುವಂತ ಬಟ್ಟನ್ನ ಅಳಿಸಿ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಅಂದ್ರೆ ಹಣೆಗೆ ಬಟ್ಟೆ ಇಟ್ಕೊಂಡು ಶಾಲೆಗೆ ಹೋಗ್ಬೇಡಮ್ಮ ಅಂತ ಬರೀ ಹಣೆಯಲ್ಲಿ ಮಗಳನ್ನ ಶಾಲೆಗೆ ಕಳಿಸ್ತಾರೆ ಮುಂದೊಂದು ದಿನ ಈಗ ಆಗೋದು ಬೇಡ ಆದ್ರೆ ಅಕಸ್ಮಾತ್ ಮುಂದೊಂದು ದಿನ ಆ ಹೆಣ್ಣು ಮಗಳು ಬೆಳೆದು ಮತಾಂತರ ಆಗ್ಲಿಕ್ಕೆ ಹೋಗ್ತಾ ಇದ್ರೆ ಆ ಹೆಣ್ಣು ಮಗಳ ಮುಂದೆ ನಿಂತ್ಕೊಂಡು ಮಗು ಯಾಕೆ ಮತಾಂತರ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡುವಂತ ಅಧಿಕಾರ ಕೂಡ ಆ ತಂದೆ ತಾಯಿಂದರಿಗೆ ಇರೋದಿಲ್ಲ ಏನಕ್ಕೆ ಇರೋದಿಲ್ಲ ಅಂದ್ರೆ ಆ ಹೆಣ್ಣು ಮಗಳಾಗಿ ಉತ್ತರ ಕೊಡ್ತಾರೆ ಇವತ್ತು ನಾನು ಮತಾಂತರ ಆಗ್ತಾ ಇದ್ದೀನಿ ಅಂತ ಬಂದು ನನ್ನ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಆದ್ರೆ ಯಾವತ್ತಿನ ದಿನ ಒಬ್ಬ ಮ್ಯಾನೇಜ್ಮೆಂಟ್ ಒಂದು ಶಾಲೆ ಹೇಳಿದೆ ಅಂತ ಮಾತ್ರಕ್ಕೆ ನನ್ನ ಕೈಯಲ್ಲಿರುವಂತ ಬಳೆಯನ್ನ ತೆಗೆಸಿದ್ರು ನನ್ನ ಕಾಲಲ್ಲಿರುವಂತ ಕಾಲಿಗೆಜ್ಜೆನ ತೆಗೆಸಿದ್ರು ನನ್ನ ಹಣೆಯಲ್ಲಿರುವಂತ ಕುಂಕುಮವನ್ನ ಆಡಿಸಿದ್ರು ಅವತ್ತೇ ನನ್ನ ಮತಾಂತರವನ್ನ ನೀವು ಮಾಡಾಗಿದೆ ಇವತ್ತು ನಾಲ್ಕು ಅವಸ್ಥೆ ಅಷ್ಟೇ ಮತಾಂತರ ಆಗ್ತಾ ಇರೋದು ಅಂತ ಆ ಹೆಣ್ಣು ಮಗಳು ವಾಪಸ್ ಉತ್ತರವನ್ನ ಕೊಡ್ತಾಳೆ ಅದರ ಅರ್ಥ ಇವತ್ತಿನ ದಿನ ಹಿಂದೂ ಧರ್ಮವಾದ ನಾಶಕ್ಕೆ ಸಿದ್ಧವಾಗಿ ನಿಂತಿರೋದು ಬೇರೆ ಮತ ಪಂಥದವ್ರದ್ದಲ್ಲ ಸ್ವಾಮಿ ಇದೇ ಹಿಂದೂ ಧರ್ಮದಲ್ಲಿ ದೇಶ ಧರ್ಮ ಕಟ್ಕೊಂಡು ನಮಗೇನಾಗಬೇಕು ಅಂತ ಸ್ವಾರ್ಥಿಗಳಾಗಿ ಬರುತ್ತಾ ಇದೀವಲ್ಲ ಧರ್ಮವನ್ನು ಮೀರಿದಂತ ಸಂಬಂಧ ನಮ್ದೊಂದು ಸೋದರತ್ವದ ಭಾಷಣ ಮಾಡ್ತಾರಲ್ಲ ಅಂತವರಿಂದ ಇವತ್ತು ಹಿಂದೂ ಸಮಾಜ ಹಾಳಾಗ್ತಾ ಇರೋದು ಈ ಕಾರಣದಿಂದಲಾದ್ರೂ ನಿಮ್ಮ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಹೇಳಿ ಮಗು ನಾವು ಹಣೆಗೆ ಕುಂಕುಮ ಇಡೋದು ಸುಮ್ ಸುಮ್ನೆ ಅಲ್ಲಮ್ಮ ಪ್ರತಿಯೊಬ್ಬ ಹಿಂದೂ ನೆನ್ಪಿಟ್ಕೊಳ್ಬೇಕು ನಾವು ಹಣೆಗೆ ಕುಂಕುಮ ಇಡದೆ ಹೆಗಲ ಮೇಲೆ ಕೇಸರಿ ಶಾಲ ಹಾಕೊಳ್ಳೋದು ಸುಮ್ ಸುಮ್ನೆ ಅಲ್ಲ ಸಹಸ್ರಾರು ವರ್ಷಗಳ ಆಕ್ರಮಣಗಳ ನಂತರ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲವೆತ್ತಿ ನಿಂತಿರುವಂತ ಮೃತ್ಯುಂಜಯ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆಯ ಸಂಕೇತ ಇಪ್ಪು ಮುಗುವ ಈ ಕಾರಣಕ್ಕೆ ಹಣೆನ ತಿಲಕ ಇಟ್ಕೊಂಡು ಹೋಗೋದಂತ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ ಯಾಕಂದ್ರೆ ನನ್ನ ಹಿಂದೂ ಧರ್ಮ ನನ್ನ ಹಿಂದೂ ಧರ್ಮ ಇಷ್ಟು ಸುಲಭವಾಗಿ ಉಳ್ಕೊ ಬಂದಿಲ್ಲ ಇವತ್ತು ನಾವು ಹೆಗಲ ಮೇಲೆ ಭಗವ ಶಲ್ಯವನ್ನು ಹಾಕೊಂಡು ಓಡಾಡ್ತಾ ಇದೀವಿ ಅಂದ್ರೆ ಸಾಮಾನ್ಯ ವಿಚಾರ ಅನ್ಕೊಂಡಿದ್ದೀರೇನು ನನ್ನ ಧರ್ಮವನ್ನ ನಾಶ ಮಾಡ್ಲಿಕ್ಕೆ ನನ್ನ ಮಠ ಮಂದಿರಗಳನ್ನ ಧ್ವಂಸಗೊಳಿಸ್ಲಿಕ್ಕೆ ನಮ್ಮ ಸನಾತನ ಧರ್ಮದ ಸಂತ ಪರಂಪರೆಯನ್ನ ನಾಶಿಸ್ಲಿಕ್ಕೆ ನಮ್ಮೇಲಾಗಿರುವಂತ ದಾರಿ ಒಂದರಲ್ಲ 1,500
ದಾಳಿಯಾಗಿದೆ. ಈ 1.5 ಸಾವಿರ ವರ್ಷದಲ್ಲಿ ನಮಗೆ ದಾಳಿ ಮಾಡಿದ್ರು ಒಬ್ಬರಲ್ಲ ಇಬ್ಬರಲ್ಲ, ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಆಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹುಡರು ಬಂದ್ರು, ಇವರೆಲ್ಲರೂ ಬಂದು ಭಾರತದ ಮೇಲೆ ದಾಳಿ ಮಾಡಿದ್ರು. ಇವತ್ತಿಗೂ ಹಿಂದೂಗಳು ಹಿಂದೂಗಳು ಆಗಿರ್ತಿದ್ದೀವಿ, ಕಾರಣ ನಮ್ಮ ಪೂರ್ವಜರ ಕ್ಷತ್ರಿಯ ಇತ್ತು. ಅವತ್ತಿನ ದಿನ ನಮ್ಮ ಪೂರ್ವಜರ ಕುತ್ತಿಗೆಯ ಮೇಲೆ ಖಡ್ಗವನ್ನಿಟ್ಟು ಮತಾಂತರಗೊಳ್ಳಿ ಅಂತ ಮೊಘಲ್ ದೊರೆಗಳು ಕೇಳಿದಾಗ ನಮ್ಮ ಪೂರ್ವಜರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಅದು ಬೇಕಂದ್ರೆ ಪ್ರಾಣವನ್ನ ಬಿಡ್ತೀವಿ, ಧರ್ಮವನ್ನ ಬಿಡೋದಿಲ್ಲ ಅಂತ. ಈ ಉತ್ತರ ಅವರ ಬಾಯಿಂದ ಬಂದಿದ್ರೆ ನಾವು ಹಿಂದೂಗಳಾಗಿ ಬದುಕ್ತಾ ಇದ್ದೀವಿ. ಈ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮನೆಯಲ್ಲಿರುವಂತ ದಯವಿಟ್ಟು ಮನೆಯಲ್ಲಿರುವಂತ ನಿಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ಜೀವನದಲ್ಲಿ ಒಮ್ಮೆ ಆದರೂ ಹೋಗಿ ಗೋಪೂಜೆ ಮಾಡಿಸಿ, ಜೀವನದಲ್ಲಿ ಒಂದು ಬಾರಿ ಮಾಡಿಸ್ಲಿಕ್ಕೆ ಸಾಧ್ಯನಾ? ಕಾರಣ ಇಷ್ಟೇ, ನಿಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ಏನಕ್ಕೆ ಗೋಮಾತೆ ಶೆಟ್ಟತೆ ಹೇಳ್ಕೊಳ್ಬೇಕು ಅಂದ್ರೆ ಯಾರೋ ಒಬ್ರು ಕೇಳ್ತಾ ಇದ್ರು, ಅಲ್ಲ ನಮ್ಮನ್ನ ನಾವು ನಾಯಿಯನ್ನ ಸಾಕ್ತೀವಿ, ನಿಮ್ಮನ್ನ ನೀವು ಹಸುವನ್ನ ಸಾಕ್ತೀರಾ, ಎರಡು ಪ್ರಾಣಿಗಳಲ್ಲ ವ್ಯತ್ಯಾಸ ಏನು? ಎರಡು ಪ್ರಾಣಿಗಳಾಗಿದ್ರು ನೀವ್ ಯಾಕೆ ಹಸುವನ್ನ ತಾಯಿ ಸ್ಥಾನದಲ್ಲಿ ಅಂತ ನೋಡ್ತೀರಾ, ನಾಯಿ ನಮ್ಮ ಹತ್ರ ಪ್ರಾಣಿ ರೂಪದಲ್ಲಿ ಏನಕ್ಕೆ ನೋಡ್ತೀರಾ ಅಂತ. ಅದಕ್ಕೆ ಅವರು ಉತ್ತರ ಕೊಟ್ರು, ಏನ್ ಸುಂದರವಾಗಿ ಉತ್ತರ ಕೊಟ್ರು ಅಂದ್ರೆ ಅವ್ರು ಹೇಳಿದ್ರು, ಏನಿಲ್ಲಪ್ಪ ನಮ್ಮನ್ನಲ್ಲೂ ನಾವು ಹಸುವನ್ನ ಸಾಕ್ತೀವಿ, ನಿಮ್ಮನ್ನಲ್ಲೂ ನಾಯಿಯನ್ನ ಸಾಕ್ತೀರಾ, ವ್ಯತ್ಯಾಸ ಇಷ್ಟೇ, ನಾನು ಬೇಕಾದ್ರೆ ನನ್ನ ಮನೆ ಇರುವಂತ ಹಸುವಿನ ಹಾಲನ್ನು ಕುಡಿತೀನಿ, ನೀನ್ ನಾಯಿಯ ಹಾಲನ್ನು ಕುಡಿಲಿಕ್ಕೆ ಆಗೋದಲ್ವಾ, ಇದಕ್ಕೋಸ್ಕರ ನಾವು ಗೋಮಾತೆನ ತಾಯಿ ಸ್ಥಾನದಲ್ಲಿ ಅಂತ. ಈ ರೀತಿ ಉತ್ತರ ಕೊಡ್ಲಿಕ್ಕೋಸ್ಕರ ಆದ್ರೆ ಮಕ್ಕಳಿಗೆ ಗೋಪೂಜೆಯನ್ನ ಮಾಡಿಸ್ಬೇಕು, ಆ ಮಕ್ಕಳಿಗೆ ತಿಳಿಸಿ ಹೇಳಬೇಕು, ಮಗು ನಮ್ಮ ತಾಯಿ ನಮ್ಮ ಜನನಿ, ನಮಗೆ ಜನ್ಮ ನೀಡಿದವಳು, ಎರಡು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ಹಾಲು ಕುಡಿಸ್ತಾರೆ, ಆ ನಂತರ ನಿಲ್ಲಿಸ್ಬಿಡ್ತಾರೆ, ಆದ್ರೆ ಆ ಗೋಮಾತೆ ನಾವು ಬದಿಯವರೆಗೂ ಹಾಲನ್ನ ಕುಡಿಸ್ತಾರಲ್ಲ, ಅದಕ್ಕೆ ಗೋಮಾತೆನ ತಾಯಿ ಸ್ಥಾನದಲ್ಲಿ ಜಗಜ್ಜನ ಸ್ಥಾನದಲ್ಲಿ ಇಟ್ಟು ನೋಡಿದಂತ ಧರ್ಮ ಅನ್ನೋದು ಅಂತ. ಇದನ್ನೆಲ್ಲ ಕುರುಜ್ ಹೇಳಿದ್ರು, ಪುಕ್ಕಾತೃಣಾಣಿ ಶುಷ್ಕಾಣಿ ಪಿತ್ವತ್ತಂ ಜಲಾಶಯ ದುಗ್ಧಂ ದುಧಿಗೆ ಲೋಕಾಭಿಹ ಗೌ ಲೋಕಸ್ಯ ಮಾತರಹ. ಅದ್ರ ಅರ್ಥ, ತಾಯಿ ಗೋಮಾತೆ ನೀನು ನಿಂತ ನೀರನ್ನ ಕುಡಿದ್ರು, ಒಣಗಿರೋ ಹುಲ್ಲನ್ನ ತಿಂದ್ರು, ಜಗತ್ತಿಗೆ ಅಮೃತ ಸಮಾನದ ಹಾಲನ್ನ ನೀಡ್ತೀಯಲ್ಲ, ಅದಕ್ಕೆ ನಿನ್ ಕೇವಲ ಭಾರತಕ್ಕಲ್ಲ ಜಗತ್ತಿಗೆ ತಾಯಿ ನೀನು ಅಂತ ಗೋಮಾತೆನ ಜಗಜ್ಜನ ಸ್ಥಾನದಲ್ಲಿ ಇಟ್ಟು ನೋಡಿದಂತ ಧರ್ಮ ನಮ್ಮದು ಅಂತ ಮಕ್ಕಳಿಗೆ ತಿಳಿಸಿ ಹೇಳಿ. ಇದರ ಜೊತೆಗೆ ಮಕ್ಕಳಿಗೆ ಹೇಳಿ, ಮಗು ಇವತ್ತಿಗೂ ಗೋಮಾತೆಯಲ್ಲಿ ನಾವು ದೇವರನ್ನ ಕಾಣ್ತೀವಿ, ಆ ಗೋಮಾತೆಯಲ್ಲಿ ಮುಕ್ಕೊಟ್ಟಿ ದೇವರುಗಳನ್ನ ಕಾಣ್ತೀವಿ. ಏನಕ್ಕೆ ಅಂದ್ರೆ ನಮ್ಮ ಪೂರ್ವಜರು ಗೋಮಾತೆ ವಿಶ್ವರೂಪವನ್ನ ವೇದಗಳಲ್ಲಿ ವರ್ಣಿಸ್ತಾ ಇರ್ತಾರೆ. ಪ್ರತಿಯೊಬ್ಬ ಹಿಂದೂ ನೆನ್ಪಿಟ್ಕೊಳ್ಬೇಕಾದಂತ ಮಾತಿದು, ಏನಕ್ಕೆ ನಮ್ಮ ಪೂರ್ವಜರು ಗೋಮಾತೆಯ ದೇವರ ಸ್ಥಾನದಲ್ಲಿ ಇಟ್ಟು ನೋಡೋದು ಅಂದ್ರೆ, ನಮ್ಮ ಪೂರ್ವಜರು ಗೋಮಾತೆ ವಿಶ್ವರೂಪವನ್ನ ವರ್ಣಿಸ್ತಾ ಹೇಳ್ತಾರೆ, ಗೋಮಾತೆ ಎರಡು ಕಣ್ಣುಗಳು ಸೂರ್ಯಚಂದ್ರರು, ಎರಡು ಕೋಡುಗಳು ಪರ್ವತಗಳು, ಕಿವಿ ವಾಯು ಗಂಟಲು ರುದ್ರ, ಹೆಗಲು ಬ್ರಹ್ಮ, ಹೃದಯದಲ್ಲಿ ವಿಷ್ಣು, ನಾಲ್ಕು ಕಾಲುಗಳು ನಾಲ್ಕು ವೇದಗಳು, ನಾಲ್ಕು ಕಾಲುಗಳಲ್ಲಿ ಗೊರಸುಗಳು ಅಷ್ಟ ದಿಕ್ಪತಿಗಳು, ನಾಲ್ಕು ಸ್ತನಗಳು ಚದುರು ಸಾಗರಗಳು, ಬೆನ್ನಿನಲ್ಲಿ ಭೂ ಗುಹಾಸು ಮುಂತಾದ ಸಪ್ತ ಲೋಕಗಳು, ಹೊಟ್ಟೆಯಮ ಹಣೆ ಯಕ್ಷರು, ನಾಲ್ಕು ದುದಿ ಸರಸ್ವತಿ, ಬಾಲದ ದುದಿ ಸರ್ಪ ಸಂತತಿಗಳು, ಮುಂಭಾಗ ಪಿತೃಗಳ ಗೋಮಯ ವಸುಗಳ, ಮೂತ್ರ ಸಾಧ್ಯ ನಾಭಿ ಅಮೃತ, ಮುಖ ಅಗ್ನಿ ಎಲುಬುಗಳು ಯಜ್ಞದ ಸಂಕೇತ, ಗೋಮಾತೆ ರೋಮ ರೋಮದ ದುದಿ ಕೋಟಿ ಕೋಟಿ ದೇವತೆಗಳ ವಾಸಸ್ಥಳ, ಇದು ಗೋಮಾತೆ ಕೆಚ್ಚಲಿನಲ್ಲ ಅಮೃತವನ್ನ ಕಂಡ ಧರ್ಮ ಜಗತ್ತಿನಲ್ಲಿ ಆದರಿದ್ರೆ ಅದು ನನ್ನ ಏಕೈಕ ಸನಾತನ ಹಿಂದೂ ಧರ್ಮ ಮಾತ್ರ ಅಂತ ನೆನಪಿರಲಿ. ಈ ಸಂಸ್ಕಾರವನ್ನ ಇವತ್ತು ನಮ್ಮ ಮಕ್ಕಳಿಗೆ ನೀಡಬೇಕಾಗಿದೆ. ಇದನ್ನ ನೀಡ್ತಾ ಇವತ್ತಿನ ದಿನ ಹೇಳಬೇಕು, ಹಿಂದೂಗಳು ನಮ್ಮ ಪರಿಚಯವನ್ನ ಮರೆತು ಕೂತಿದ್ದೀವಿ. ಜಗತ್ತಿನಲ್ಲಿ ಯಾರೊಬ್ಬರೇ ಬಂದು ನೀನು ಧರ್ಮ ಅಂತ ಅಷ್ಟು ಮಾತಾಡ್ತೀಯಲ್ಲಪ್ಪ, ನಿನ್ ಧರ್ಮ ಜಗತ್ತಿಗೆ ಕೊಟ್ಟಿರುವಂತ ಕೊಡುಗೆ ಏನು ಅಂತ ಕೇಳಿದ್ರೆ, ನಮ್ಮ ಹಿಂದೂ ಯುವಕ ಯುವತಿಯರ ಬಾಯಿನಲ್ಲಿ ಉತ್ತರ ಬರೋದಿಲ್ಲ. ನಮ್ಮ ಪರಿಚಯವನ್ನ ನಾವೇ ಮರೆತು ಕೂತ್ಕೊಂಡಿದ್ದೀವಿ. ಸ್ವಾಮಿ ಹಿಂದೂಗಳ ಪರಿಚಯ ಅಂತದ್ದು, ನಮ್ಮ ಹಿಂದೂ ಧರ್ಮ ಜಗತ್ತಿಗೆ ಕೊಟ್ಟಂತ ಕೊಡುಗೆ ಅಂತದ್ದು, ಜಗತ್ತಿಗೆ ಚಾಣಕ್ಯನ ಕೂಟ ನೀತಿಗಳನ್ನ ಕೊಟ್ಟಂತ ಧರ್ಮ ಹಿಂದೂ ಧರ್ಮ, ತನ್ನ ಎರಡು ಕೈಯಿಂದ ಕಡಿದ ಚಲಿಸ್ತಂತ ರಾಣಿ ಕರಮತ್ತು ಹುಟ್ಟಿದಂತ ಧರ್ಮ ಹಿಂದೂ ಧರ್ಮ, ತನ್ನ ಮಾನಕ್ಕೋಸ್ಕರ ಸ್ವತಃ ಅಗ್ನಿಗೆ ಆಹುತಿಯಾಗಿ ಅಗ್ನಿಯಲ್ಲಿ ದಮಿಸುವಂತ ರಾಣಿ ಪದ್ಮಾವತಿ ಅಂತ 16,000 ಜನ ಛತ್ರಾಣಿಯರು ಹುಟ್ಟಿದಂತ ಧರ್ಮ ಹಿಂದೂ ಧರ್ಮ, ಜಗತ್ತಿಗೆ ಯವನವನ್ನ ನೀಡಿದಂತ ಧರ್ಮ, ಜಗತ್ತಿಗೆ ನಾಗರಿಕತೆಯನ್ನ ಕಲಿಸಿಕೊಟ್ಟಂತ ಧರ್ಮ, ಜಗತ್ತಿಗೆ ಮಾನವೀಯತೆಯನ್ನ ಕಲಿಸಿಕೊಟ್ಟಂತ ಧರ್ಮ, ರಾಣಾ ಮಹಾರಾಣರಂತ ಚೌಹಾರನ್ನ ನೀಡಿದಂತ ಧರ್ಮ, ಬಾಜಿರಾವ್ರಂತ ಪೇಶವರನ್ನ ನೀಡಿದಂತ ಧರ್ಮ, ಹಕ್ಕಬುಕ್ಕರನ್ನ ನೀಡಿದಂತ ಧರ್ಮ, ವಿದ್ಯಾರಣ್ಯ ವಿಜಯನಗರ ಸಾಮ್ರಾಜ್ಯವನ್ನ ಜಗತ್ತಿಗೆ ನೀಡಿದಂತ ಧರ್ಮ, ಶಿವಾಜಿ ಶಂಭಾಜಿ ತಾನಾಜಿ ಪೃಥ್ವಿರಾಜ್ ಚೌಹಾಣ ಭರತ ರಾಷ್ಟ್ರಕೂಟನ ಮೂರನೇ ಗೋವಿಂದ ಸಂಗೊಳ್ಳಿ ರಾಯಣ್ಣ ಕೆಂಪೇಗೌಡ ಮದಕರಿ ನಾಯಕರಂತ ಸಹಸ್ರಾರು ಖಡ್ಗ ಪರಾಕ್ರಮಗಳನ್ನ ಜಗತ್ತಿಗೆ ನೀಡಿದಂತ ಧರ್ಮ, ಹೊಯ್ಸಳರು ಚೋಳರು ಚಾಳುಕ್ಯರು ಕದಂಬರು ಶಾತಮಾನರು ತುಳುವರು ಶಾಳುವರು ನಂದರು ಪಂಡ್ಯರು ಕಾಕತಿಯರು ವಿಜಯನಗರ ಸಾಮ್ರಾಜ್ಯ ಮಧುರೈ ನಾಯಕರು ಮೈಸೂರಿನ ಒಡೆಯರಂತ ಸಹಸ್ರಾರು ಸಾಮ್ರಾಜ್ಯಗಳನ್ನ ಜಗತ್ತಿಗೆ ನೀಡಿದಂತ ಧರ್ಮ ನನ್ನ ಹಿಂದೂ ಧರ್ಮ, ಬಸವಣ್ಣವರು ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಕನಕದಾಸರು ಕಾಳಿದಾಸರು ಪುರಂದರದಾಸರು ವಾದಿರಾಜರು ಸವರ್ತರಾಮದಾಸರು ತುಕಾರಾಮರು ಅಂತಹ ಸಹಸ್ರ ರಾಮಕೃಷ್ಣ ಪರಮಹಂಸರಂತ ಸಹಸ್ರಾರು ಜ್ಞಾನ ಭಂಡಾರಿಗಳನ್ನ ಜಗತ್ತಿಗೆ ನೀಡಿದಂತ ಧರ್ಮ, ಶಂಕರರ ಅದ್ವೈತ ವೇದಾಂತವನ್ನ
ಮಧ್ವಾಚಾರ್ಯರ ದ್ವೈತವನ್ನು ಜಗತ್ತಿಗೆ ನೀಡಿದಂತ ಧರ್ಮ ರಾಮಾನುಜರ ವಿಶಿಷ್ಟ ದ್ವೈತವನ್ನು ಜಗತ್ತಿಗೆ ನೀಡಿದಂತ ಧರ್ಮ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಂತ ಚತುರ್ವೇದಗಳನ್ನು ಜಗತ್ತಿಗೆ ನೀಡಿದಂತ ಧರ್ಮ ಈಶೋಪನಿಷತ್ತು ಕೇನೋಪನಿಷತ್ತು ಕಠೋಪನಿಷತ್ತು ಅಂತ 183 ಉಪನಿಷತ್ತುಗಳನ್ನು ಜಗತ್ತಿಗೆ ನೀಡಿದಂತ ಧರ್ಮ ರಾಮಾಯಣ ಭಗವದ್ಗೀತೆ ಮಹಾಭಾರತ ಅಂತ ಜ್ಞಾನ ಭಂಡಾರಗಳನ್ನು ಜಗತ್ತಿಗೆ ನೀಡಿದಂತ ಧರ್ಮ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಭೂಗೋಳ ವಿಜ್ಞಾನ ಭೌತಶಾಸ್ತ್ರ ಸಂಖ್ಯೆ ಸೂತ್ರ ಮೈಮಾಸ ಸೂತ್ರ ನಾಟ್ಯಶಾಸ್ತ್ರ ಯೋಗಶಾಸ್ತ್ರ ಯೋಗ ವಿಶಿಷ್ಟ ಅಭಿನವ ಭಾರತಿ ಪಂಚತಂತ್ರ ದಿವ್ಯ ಪ್ರಬಂಧ ತಿರುಮುರೈ ರಾಮಚರಿತಮಾನಸ ವೇದಾಂತ ಸಾರ ಪಂಚದಶಿ ಅಂತ ಶಾಸ್ತ್ರಾರ್ಥ ಜ್ಞಾನ ಭಂಡಾರಗಳನ್ನು ಇಡೀ ಜಗತ್ತಿಗೆ ನೀಡಿ ಇಡೀ ಜಗತ್ತು ಅಜ್ಞಾನದ ಅಂಧಕಾರದ ಮುಳುಗೋಗ್ತಾ ಇರಬೇಕಾದ್ರೆ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರ ಅಂತ ಹೇಳೋದು ತನ್ನ ಜ್ಞಾನ ಉಷಗ್ರಹಣಗಳನ್ನ ಜಗತ್ತಿನಿಂದ ಬಂದು ಪ್ರಜ್ವಲಿಸಿ ನಿಂತಂತೆ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ ಅಂತ ಹೇಳ್ತೀನಿ ಕೊಂಡು
ಜನತೆಗೆ ನಮ್ಮ ಕೈಲಾಗುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊಂಡಂತ ಎಲ್ಲಾ ನನ್ನ ನೆಚ್ಚಿನ ಅಣ್ಣಂದಿರಿಗೂ ಹಾಗೂ ಗುರುವಾರದಲ್ಲಿ ಶಾರದಾ ಮಾತೆ ನಂತರ ಆಶೀರ್ವಾದದ ಮಾತನ್ನ ಕೇಳಿಸಿಕೊಂಡಿದ್ದಕ್ಕೆ ಪೂಜ್ಯನೀಯ ಸ್ವಾಮೀಜಿ ಅವರಿಗೆ ಗಣ್ಯರಾದ ನೆಚ್ಚಿನ ಅಣ್ಣಂದಿರಿಗೆ ಹಿಂದೂ ಧರ್ಮದ ರಕ್ಷಕ ಅಕ್ಕ ಅಣ್ಣಂದಿರಿಗೆ ಮಾತಾ ಬಹಿಣಿಯರಿಗೆ ದೇಶಭಕ್ತ ಬಂಧುಗಳಿಗೆ ಹಾಗೂ ಎಲ್ಲಾ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ ಇದೆಲ್ಲ ನಮ್ಮ ಜಯಕಾರ ಹಾಕೋಣ. ನಿಮ್ಮ ಎರಡೂ ಕೈಗಳನ್ನು ಗಾಳಿಯಲ್ಲಿ ತೂರ್ತಾ ಹಿಂದೆ ಮುಂದೆ ಪಕ್ಕದಲ್ಲಿ ಎಲ್ಲರೂ ನಿಮ್ಮ ಎರಡೂ ಕೈಗಳನ್ನು ಗಾಳಿಯಲ್ಲಿ ತೂರ್ತಾ ಕ್ಲಾಕ್ ಟವರ್ ಗೆ ನಮ್ಮ ಧ್ವನಿ ಮುಟ್ಟುವಷ್ಟು ಉಚ್ಚ ಕಂಠದಿಂದ ನನ್ನ ಜನ ಜಯಕಾರ ಹಾಕಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.